ಈ ಬಾರಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಷ್ಟು ಪ್ರಭಾವ ಬೀರ್ತಾ ಇಲ್ಲ ಸರ್, ರಾಜ್ಯ ರಾಜಕಾರಣ ಅಲ್ಲ. ಪ್ರತಿ ಸರ್ಕಾರ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯದು ರಾಜಕಾರಣದ ತುಂಬಾ ಏನಮ್ಮ ಈ ಕಾಂಗ್ರೆಸ್ ಪಾರ್ಟಿಗೆ ಶಾಂತಿ ಇದೆ ಅಂತ ಅದೇನಿಲ್ಲ. ಈಗ ಸಮಾಜ ಮಾಡೋರೆಲ್ಲ ಬಿಜೆಪಿಯಲ್ಲಿ ಇದ್ದಾರೆ, ನಮ್ದೇನು ಸಮಾಜ ಇಲ್ಲಿ ಶಾಂತಿ ಇದೆ. ನಮ್ದು ಪಾರ್ಟಿ ಹೆಂಗೆ ಸಮುದ್ರ ಅಡ್ಡೆಯಲ್ಲಿ ಶಾಂತಿ ಇರೋದಿಲ್ಲ, ಅಡ್ಡೆಯಲ್ಲಿ ಸಾಯಂಕಾಲ ಆದರೆ ಅದು ಭಾಳ ರಫ್ ಆಗಿರ್ತದೆ. ಹಂಗೆ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ಸಿಗೂ ದೇಹದ ಸಮೃದ್ಧ ಶಾಂತಿ ಇದೆ, ಈಗ ಆರಾಮಾಗಿದೆ. ಹೋಗಿರ್ಬೋದು, ಅದಕ್ಕೆ ಫಾರಿನ್ ಹೋಗೋದಕ್ಕೂ ನಮ್ಮ ಸರ್ಕಾರ ಬೆಳೆಸೋ ಏನು ಸಂಬಂಧ ಕಲಿಸ್ಲಿಕ್ಕೆ ಆಗೋಲ್ಲ. ಮತ್ತು ಇದು ಅಲ್ಲೇ ಹೋಗ್ಬೇಕಂತ ಏನಾಗುತ್ತೆ, ಇಲ್ಲೇನೋ ಇಲ್ಲೇನೋ ಚರ್ಚೆ ಮಾಡೋದಲ್ಲ. ಫಾರಿನ್ನಾಗ ಹೋಗಿ ನಾವು ಸರ್ಕಾರ ಬೆಳೆಸ್ಬೇಕಂತ ಪ್ಲ್ಯಾನ್ ಹಾಕೋದು ಅವಶ್ಯಕತೆ ಇಲ್ಲ. ಅದು ಬೆಂಗಳೂರಲ್ಲಿ ಕುಂತು ಯಾವುದೋ ಒಂದು ಚಿಕ್ಕ ಹೋಟೆಲ್ನಲ್ಲೂ ಸ್ಕೆಚ್ ಹಾಕ್ಬೋದು, ದೊಡ್ಡ ಹೋಟೆಲ್ಗೆ ಹಾಕ್ಬೋದು. ನೋಡಿ ಯಾರು ಮಾಡಿದಾರೆ ಅಂತ ಅದು ಇದ್ದೇ ಇರ್ತದೆ. ಅವ್ರೇನು ಸಲಹೆ ಕೊಟ್ಟಾರ ನೋಡಿ ಹಿಂಗೆ ಆಗ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಹೇಳಿದಾರಲ್ಲ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ನಾ ಸಲಹೆ ಕೊಡ್ತಾ ಇದ್ದೀನಿ ನಿಮಗೆ, ಒಳ್ಳೆಯ ಸರ್ಕಾರ ನಡೆಸಿ ಅಂತ ಹೇಳಿದ್ದಾರೆ ಅಂತ ಪೆನ್ ಡ್ರೈವ್ ತೋರಿಸಿ. ಸೊ ಒಳ್ಳೆಯ ಸರ್ಕಾರ ಅಂತ ನಡೆಸೋದು, ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ, ಕೆಟ್ಟ ಏನು ಕೊಟ್ಟಿಲ್ಲ. ಒಳ್ಳೆಯ ಸಲಹೆ ಕೊಟ್ಟಾರ, ಒಳ್ಳೆಯ ಸರ್ಕಾರ ಕೊಡಿ ಅಂತ ಖಂಡಿತವಾಗಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಕೊಡ್ಲೇಬೇಕಾಯ್ತು, ಪೂರ್ತಿ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಈ ಸಾರಿ ಕಡಿಮೆ ಅತ್ಯಂತ ಕೆಟ್ಟಂತ ರಸ್ತೆಗಳನ್ನ ದುರಸ್ತಿ ಮಾಡ್ಲಿಕ್ಕೆ ಕೊಡ್ಲೇಬೇಕಾಗ್ತದೆ. ಸೊ ಸಿ ಎಂ ಅವ್ರ ಜೊತೆ ಮಾತಾಡ್ತೀವಿ, ಮಾತಾಡಿ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ ಅದನ್ನು ಅವ್ರ ಫೈನಾನ್ಸ್ ಸಚಿವರಾಗಿ ಸಿ ಎಂ ಅವ್ರು ಮಾಡಿದ್ದಾರೆ. ನಮ್ಗೆ ಸಂಬಂಧಪಟ್ಟದ್ದು ನಮ್ಮ ಕೇವಲ ನಮ್ಮ ಇಲಾಖೆ ಒಂದೇ ಸಂಬಂಧಪಟ್ಟದ್ದು. ಸೊ ಸ್ವಲ್ಪ ಅವ್ರು ಕೊಡಲೇಬೇಕಾದ ಶಾಸಕರಿಗೆ ಕೊಡ್ತೀವಿ ಅವ್ರು. ವಿಸ್ತಾರ ನ್ಯೂಸ್, ನಿಖರ ಜನಪರ.